ದೇವಸ್ಥಾನ ನೋಡ್ತು ಜ್ಞಾಪಕ ಬಂತು ನೋಡು. ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ. ನೀನು ಅಂದ್ರೆ ಸಾವು, ಸಾವು ಅಂದ್ರೆ ಯಮ. ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ. ಅದ್ಯಾವನಿಗೆ ಗೊತ್ತು? ಏನು ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ? ಇದನ್ನು ತಿಳಿಸುವ ಬಗೆ ಹೇಗೆ? ಇನ್ನೋಡಿಯಮ್ಮ, ಪ್ರಚಾರಕ್ಕೆ ಅಂತೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ. ನಿನ್ ಪ್ರಚಾರ ಇರೋ ಪೇಜ್ ಯಾರು ಹೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ? ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ, ಜಿ ಟಿವಿ, ಎಂ ಟಿವಿ, ಪಿ ಟಿವಿ ಅಲ್ಲಿ ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರೇ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ಅದು ನಮ್ಮ ಸಿನಿಮಾದಲ್ಲಿ ಹೈದರಾಬಾದ್ ಇಂದ, ಮದ್ರಾಸ್ ಇಂದ, ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ. ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನು ಕರೆಸಿಲ್ಲ ನೋಡು. ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ ನೋಡಯ್ಯಮ್ಮ, ಅವರನ್ನ ನಂಗೆ ಪರಿಚಯ ಮಾಡಿಸೋ ಭಾರ ನಿಂದು, ಡೀಲಿಂಗ್ ನಂದು. ಲೈಫಲ್ಲಿ ಎಂತೆಂತ ಡೀಲಿಂಗ್ ಮಾಡಿದ್ದೀನಿ ಗೊತ್ತಾ? ಅಯ್ಯೋ ಯಮ್ಮ, ಭೂಲೋಕದಲ್ಲಿ ನೋಡು, ಸ್ವಲ್ಪ ಲೇಟ್ ಆದ್ರೆ ನನ್ನ ಹೆಣ ಸುಟ್ಟಾಕ್ಬಿಡ್ತಾರೆ. ಬೇಗ ಬೇಗ ರಂಬೆ ಊರಿಸಿ ಮೇಲೆ ಪರಿಚಯಿಸಪ್ಪ. ನಿರ್ದೇಶಕ, ಇಂದ್ರಲೋಕವನ್ನು ಮಾತ್ರ ನಾನು ನಿನಗೆ ತೋರಿಸುತ್ತೇನೆ, ನಾನು ಮಾತ್ರ ಅಲ್ಲಿಗೆ ಬರುವುದಿಲ್ಲ. ನಾನು ನೋಡ್ಕೋತೀನಿ ಯಮ್ಮ, ಐ ಡೋಂಟ್ ವರಿ, ನಾನು ಡೀಲ್ ಮಾಡ್ಕೊಂತೀನಿ, ನೀನು ಹೋಗು. ಓಕೆ, ಎಲ್ಲಿ ರಂಬ? ರಂಬ ಊರಿಗೆ ಮೇನಕ, ರಂಬ ರಂಬ. ಊರ್ವಶಿ ಮೇನಕ, ಬ್ಯೂಟಿಫುಲ್ ಬ್ಯೂಟಿಫುಲ್. ಭೂಲೋಕದ ಕನಸಿನ ಕನ್ಯೆಯರು, ದೇವಲೋಕದ ಸುಂದರಿಯರು ಇವತ್ತು ನನ್ನ ಕೈಯಲ್ಲಿ. ಅಂಬ, ಯಾರು ಮನವ? ಯಾರು ನೀನು? ಮೇನಕ, ಏನು ಮನವ? ಯಾರು ನೀನು? ಊರ್ವಶಿ. ಯಾರು ಯಾರು ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮಗೆ ಏನು ಹೇಳಿ ಕಲಿಸಿದ್ದಾರೆ ಗೊತ್ತಾ? ಏನೇನು? ಬನ್ನಿ, ಎತ್ತರ ಬನ್ನಿ. ಕಮ್ ಕಮ್ ಕ್ಲೋಸ್. ಬಿಟ್ಟಾಯವನ್ನು